ನಿಪ್ಪಾಣಿಯಲ್ಲಿ ಜೈ ಶ್ರೀರಾಮ್ ಎನ್ನುವ ಪತಂಗ ಹಾರಿಸಿದ ಚೊಲ್ಲೆ ದಂಪತಿಗಳು, ನೋಡುಗರ ಗಮನ ಸೆಳೆದ ಅಂತಾರಾಷ್ಟ್ರೀಯ ಪತಂಗ ಉತ್ಸವ. ಹೌದು, ಗಡಿ ಭಾಗದ ನಿಪ್ಪಾಣಿ ನಗರದಲ್ಲಿ ಚೊಲ್ಲೆ ಗ್ರೂಪ್ ವತಿಯಿಂದ ಆಯೋಜನೆಗೊಂಡಿರುವ ಅಂತಾರಾಷ್ಟ್ರೀಯ ಪತಂಗ ಉತ್ಸವವನ್ನ ಶಾಸಕಿ ಶಶಿಕಲಾ ಚೊಲ್ಲೆ ಹಾಗೂ ಸಂಸದ ಅಣ್ಣಸಾಹೇಬ್ ಚೊಲ್ಲೆ ದಂಪತಿಗಳಿಂದ ಜೈ ಶ್ರೀರಾಮ್ ಎನ್ನುವ ಪತಂಗ ಹಾರಿಸುವುದರ ಮೂಲಕ ಉತ್ಸವಕ್ಕೆ ಚಾಲನೆ ನೀಡಿದ್ರು. ಉತ್ಸವದ ಎರಡನೇ ದಿನವೂ ಬಗೆ ಬಗೆಯ ವಿನ್ಯಾಸಗಳ ಗಾಳಿಪಟಗಳು ಬಾನಂಗಳದಲ್ಲಿ ಚಿತ್ತಾರ ಮೂಡಿಸಿದವು. ಅದರಲ್ಲೂ ಜೈ ಶ್ರೀರಾಮ್ ಎನ್ನುವ ಪತಂಗ ಆಕಾಶದಲ್ಲಿ ಹಾರಾಡುತ್ತಿದ್ದಂತೆ ನೆರೆದ ಜನ ಸ್ತೋಮ ಜೈ ಶ್ರೀರಾಮ್ ಘೋಷಣೆ ಕೂಗಿ ಸಂತಸ ವ್ಯಕ್ತಪಡಿಸಿದ್ರು. ನಿಪ್ಪಾಣಿಯ ಶಿರ್ಪೆವಾಡಿ ರಸ್ತೆಯಲ್ಲಿರುವ ಶಿವಶಂಕರ್ ಚೊಲ್ಲೆ ಪಬ್ಲಿಕ್ ಶಾಲೆಯ ಮೈದಾನದಲ್ಲಿ ಮಂಗಳವಾರದಿಂದ ಆರಂಭಗೊಂಡಿರುವ ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವಕ್ಕೆ ಗಡಿ ಭಾಗದ ಸಾವಿರಾರು ಜನರು ಆಗಮಿಸಿ ಆಕಾಶದಲ್ಲಿ ಹಾರಾಡುತ್ತಿರುವ ಬಣ್ಣ ಬಣ್ಣದ ಚಿತ್ತಾರದ ಗಾಳಿಪಟಗಳನ್ನ ವೀಕ್ಷಿಸಿದ್ರು. ಎರಡನೇ ದಿನದ ಗಾಳಿಪಟ ಉತ್ಸವದಲ್ಲಿ ಸಂಸದ ಅಣ್ಣಸಾಹೇಬ್ ಚೊಲ್ಲೆ, ಮಾಜಿ ಸಚಿವೆ ಶಶಿಕಲಾ ಚೊಲ್ಲೆಯವರ ಜೊತೆಗೆ ಶಾಸಕ ಅಭಯ್ ಪಾಟೀಲ್ ಸಹ ಉಪಸ್ಥಿತರಿದ್ದು ಗಾಳಿಪಟ ಉತ್ಸವಕ್ಕೆ ಚಾಲನೆ ನೀಡಿ ಆನಂದಿಸಿದ್ರು. ಈ ಸಂದರ್ಭದಲ್ಲಿ ಮಾಜಿ ಸಚಿವೆ ಶಶಿಕಲಾ ಚೊಲ್ಲೆ ಮಾತನಾಡಿ, ಭಾರತೀಯ ಸಂಸ್ಕೃತಿ ಜಗತ್ತಿಗೆ ಅಮೂಲ್ಯ ಕೊಡುಗೆಯಾಗಿದೆ. ಈ ಹಬ್ಬವನ್ನು ಗುಜರಾತಿನಲ್ಲಿ ಗಾಳಿಪಟ ಹಬ್ಬ ಎಂದು ಆಚರಿಸಲಾಗುತ್ತದೆ. ಇಂತಹ ಉತ್ಸವ ನಿಪ್ಪಾಣಿ ಭಾಗದ ಜನರಿಗೆ ಮನರಂಜನೆ ನೀಡುವ ನಿಟ್ಟಿನಲ್ಲಿ ವಿದೇಶಿಗರಿಂದ ಗಾಳಿಪಟ ಪರಿಣಿತರು ಬಣ್ಣ ಬಣ್ಣದ ಗಾಳಿಪಟ ಹಾರಿಸಿ ಗಡಿ ಭಾಗದ ಜನರಿಗೆ ಮನರಂಜನೆ ನೀಡುತ್ತಿದ್ದಾರೆ ಎಂದರು. ಜಗತ್ತಿನಲ್ಲಿ ದೇಶ ನಾವು ಭಾರತೀಯ ಸಂಸ್ಕೃತಿಯನ್ನು ಹೊಂದಿರತಕ್ಕಂತ ನಾವುಗಳೆಲ್ಲರೂ ಕೂಡ ಹಿಂದೂಗಳೆಲ್ಲರೂ ಕೂಡ ನಾವು ಅಭಿಮಾನದಿಂದ ಆನಂದಿಸಬಹುದು. ಆದ್ರೆ ಅನೇಕ ಜಗತ್ತಿನಲ್ಲಿರ್ತಕ್ಕಂತ ಅನೇಕ ರಾಷ್ಟ್ರಗಳಲ್ಲೂ ಕೂಡ ರಾಮ ಮಂದಿರಗಳ ಉದ್ಘಾಟನೆ ಆಯ್ತು. ಅಲ್ಲಿಯ ವಿದೇಶಿಗರು ಕೂಡ ಜೈ ಶ್ರೀರಾಮ್ ಅಂತಕ್ಕಂತ ಘೋಷಣೆಯನ್ನ ಕೂಗಿದ್ರು. ಇದನ್ನೆಲ್ಲ ನೋಡಿದಾಗ ಬಹಳಷ್ಟು ಆನಂದ ಆಗ್ತದೆ. ನಿಜವಾಗ್ಲೂ ಕೂಡ ಕಣ್ಣಲ್ಲಿ ಆನಂದ ಬಾಷ್ಪಗಳು ಆ ದಿನ ಬಹಳಷ್ಟು ಜನರಿಗೆ ಬಂತು. ಯಾಕಂದ್ರೆ ಇವತ್ತಿನಿಂದ ಜನವರಿ 27ರಿಂದ ನಮ್ಮ ದೇಶ ರಾಮ ರಾಜ್ಯ ಆಗೋದ್ರಲ್ಲಿ ಸಂಶಯ ಇಲ್ಲ ಅಂತಕ್ಕಂತ ಒಂದು ಅಭಿಮಾನ ನಮ್ಗೆಲ್ರಿಗೂ ಕೂಡ ಮೂಡ್ತಾ ಇದೆ. ಹಮ್ಮಿಕೊಂಡಿರುವಂತ ಉದಾಹರಣೆಗಳನ್ನ ಈ ನಿಪ್ಪಾಣಿಯ ಜನತೆ, ಈ ಗಡಿ ಭಾಗದ ಜನತೆ, ನಮ್ಮ ಬೆಳಗಾವಿ ಜಿಲ್ಲೆಯ ಜನತೆ ನೋಡ್ತಾ ಬಂದಿರು. ಯಾಕಂದ್ರೆ ಅಂತಾರಾಷ್ಟ್ರೀಯ ಕಬಡ್ಡಿ ಇರ್ಬೋದು, ಅಂತಾರಾಷ್ಟ್ರೀಯ ಮಟ್ಟದ ಕುಂಟಾಟ ಇರ್ಬೋದು, ಕುಸ್ತಿ ಸ್ಪರ್ಧೆ ಇರ್ಬೋದು, ದೇಹದ್ರಾಢ್ಯ ಸ್ಪರ್ಧೆ ಇರ್ಬೋದು, ಪತಂಗ ಉತ್ಸವ ಇರ್ಬೋದು, ಸಂಭಾಜಿಯವರ ನಾಟಕ ಇರ್ಬೋದು, ಛತ್ರಪತಿ ಶಿವಾಜಿ ಮಹಾರಾಜರ ನಾಟಕ ಇರ್ಬೋದು, ಹೀಗೆ ಹಲವಾರು ಕಾರ್ಯಕ್ರಮಗಳನ್ನ ನಾವು ಯಾಕೆ ಮಾಡ್ತೀವಿ ಅಂತಂದ್ರೆ, ಅಭಯ್ ಪಾಟೀಲ್ ಜಿ ಅವ್ರು ಹೇಳಿದ್ರು, ಪತಂಗ ಉತ್ಸವದ ಏನು ಈ ಉತ್ಸವದಲ್ಲಿ ಪತಂಗಗಳು ಆಕಾಶಕ್ಕೆ ಹಾರ್ತವೆ, ಎತ್ತರದ ಯೋಚನೆಗಳನ್ನ ಇಟ್ಕೊಂಡಂತ ನಮ್ಮ ಜನರಿಗೆ, ನಮ್ಮ ಯುವಕರಿಗೆ, ನಮ್ಮ ಯುವತಿಯರಿಗೆ ಏನು. ಈ ಸಂದರ್ಭದಲ್ಲಿ ಸಂಸದ ಅಣ್ಣಸಾಹೇಬ್ ಚೊಲ್ಲೆ, ಜ್ಯೋತಿ ಪ್ರಸಾದ್ ಚೊಲ್ಲೆ, ಪ್ರಿಯಾ ಚೊಲ್ಲೆ, ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಅಪ್ಪಾಜಿಗೋಳ್, ಶಾಸಕ ಅಭಯ್ ಪಾಟೀಲ್, ಮಾಜಿ ಸಚಿವೆ ಶಶಿಕಲಾ ಚೊಲ್ಲೆ ಅವರು ನಿಪ್ಪಾಣಿಯ ಜೈ ಶ್ರೀರಾಮ್ ಎನ್ನುವ ಗಾಳಿಪಟವನ್ನ ನೀಲಿ ಆಕಾಶದಲ್ಲಿ ಹಾರಾಡಿಸಿ ಸಂತೋಷ ವ್ಯಕ್ತಪಡಿಸಿದ್ರು. ಭವ್ಯವಾದ ಮೈದಾನದಲ್ಲಿ ಬಣ್ಣದ ಲೋಕವನ್ನೇ ಸೃಷ್ಟಿ ಮಾಡಿರುವ ಪತಂಗಗಳ ಚಿತ್ತಾರಕ್ಕೆ ಶಾಲಾ ವಿದ್ಯಾರ್ಥಿಗಳು ಹರ್ಷೋದ್ಗಾರ ಮೊಳಗಿಸಿದ್ರು. ರೈಲು ಪಟ, ಬಲೂನ್ ಪಟ, ಆಕ್ಟೋಪಸ್ ಆಕೃತಿ ಪಟ, ದೇಶಾಭಿಮಾನ ಮೂಡಿಸುತ್ತಿರುವ ಇಂಡಿಯಾ ಪಟ, ಜೈ ಶ್ರೀರಾಮ್ ಗಾಳಿಪಟ ಎಲ್ಲರನ್ನು ಆಕರ್ಷಿಸಿದವು. ಮಹಾವೀರ್ ಚಿಂಚನೆ, ಸತ್ಯಂ ನ್ಯೂಸ್, ನಿಪ್ಪಾಣಿ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.